ಕೌಟಾಬಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಬಿಸಿಯೂಟದ ಅಡುಗೆ ಮಾಡಲು ಹಾಗೂ ಕುಡಿಯಲು ಸರಿಯಾದ ನೀರಿಲ್ಲದೆ ಕಸ ಮಣ್ಣು ತುಂಬಿದ ಹಚ್ಚ ಹಸಿರು ನೀರಿನಿಂದ ತುಂಬಿದ ಹಾಳು ಬಾವಿಯಿಂದ ದಿನಾಲೂ ಅಡುಗೆ ಮಾಡಿ ಮಕ್ಕಳಿಗೆ ಕುಡಿಯಲು ಕೂಡ ಅದೇ ನೀರನ್ನು ಕೊಡುತ್ತಾರೆ ಇದರ ಬಗ್ಗೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ರವಿ ದೇವರೆ ಮಾತನಾಡಿ ಸುಮಾರು ಬಾರಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಸಂಗಪ್ಪ ಹೂಗಾರ್ ರವರಿಗೆ ಮನವಿ ನೀಡಿದರು ಯಾವುದೇ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ 15 ದಿನಗಳಿಂದ ನೀರಿನ ಸಮಸ್ಯೆ ಆಗುತ್ತಿದ್ದು ಇಂತಹ ನೀರು ಕುಡಿಯುವುದರಿಂದ ಊಟ ಮಾಡುವುದರಿಂದ ಮಕ್ಕಳಿಗೆ ಏನಾದರೂ ತೊಂದರೆಯಾದರೆ ಅದಕ್ಕೆ ಅಧಿಕಾರಿಗಳೇ ಕಾರಣ ಎಂದರು ಕೊಡಲೇ ತಾಲೂಕು ಪಂಚಾಯತ್ ಅಧಿಕಾರಿಗಳು ಇತ್ತ ಗಮನ ಹರಿಸಿ 2 ದಿನಗಳ ಒಳಗೆ ಮಕ್ಕಳ ಸಮಸ್ಯೆಯನ್ನು ಬಗೆಹರಿಸಿ ಕೊಡಬೇಕು ಇಲ್ಲದಿದ್ದರೆ ಶಾಲೆಯ ಮಕ್ಕಳು ಹಾಗೂ ಎಸ್ಡಿಎಂಸಿ ಸದಸ್ಯರು ಪಾಲಕರು ಸೇರಿ ಶಾಲೆಯ ಮುಂದೆ ಧರಣಿ ಕೈಗೊಳ್ಳಲಾಗುವುದು ಎಂದರು ಈ ಸಂದರ್ಭದಲ್ಲಿ ಶಾಲೆಯ ಮಕ್ಕಳು ಹಾಗೂ ಎಸ್ಡಿಎಂಸಿ ಸದಸ್ಯರಾದ ರಘುನಾಥ್ ಸೇವಂತ ಶಿವಮಂಗಳ ಸಂತೋಷ್ ಮುಂತಾದವರು ಹಾಜರಿದ್ದರು ವರದಿ ಅರವಿಂದ ಮಲ್ಲಿಗೆ ಮಂದಿ ಕುಡಿತು ಮಕ್ಕಳು ಕುಡಿಸಬೇಕೇನ್ರಿ ಇವಕ ಇದರಿಂದ ಅಡಿಗೆ ಮಾಡ್ತಿರಲ್ಲ ನೀವು ಈ ಮಕ್ಕಳು ಯಾರ ಸೇರಿ ಖರಾಬ್ ಆದ್ರೆ ಯಾರಾದ್ರು ಹೊಣೆಗಾರರು ಇವತ್ತಿನ ದಿವಸ ಕೌಟಾಬಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕುಡಿಯುವ ನೀರಿನ ಸಲುವಾಗಿ ಇವತ್ತು ಮಕ್ಕಳು ಭಾಳಷ್ಟು ತೊಂದರೆಯಲ್ಲಿದ್ದಾರೆ ಮಿನಿಮಮ್ 20 ದಿವಸ ಆಗಿದೆ ನೀರಿಲ್ಲ ಅಡಿಗೆ ಮಾಡೋದಕ್ಕೆ ಇವತ್ತಂದು ತೊರೆ ನೀರು ತಂದು ಅಡಿಗೆ ಮಾಡ್ತಾಯಿದ್ದಾರೆ ಇದಕ್ಕೆ ಪಿ ಡಿ ಅವರಿಗೆ ನಾವು ಕೇಳಿದಾಗ ಸರ್ ತೊರೆ ನೀರಿನ ಮಕ್ಕಳಿಗೆ ಅಡಿಗೆ ಮಾಡಿ ನೀಡ್ತಾ ಇದ್ದೀವಿ ಅಂತ ಕೇಳಿದಾಗ ಏನಾರು ಆದ್ರೂ ಹೊಣೆಗಾರ ನೀವು ಅಂದ್ರೆ ಅವ್ರು ಹೇಳ್ತಾರೆ ಇಲ್ಲ ನಾವು ಪಿ ಡಿ ಅವರಲ್ಲ ನೀವು ಎಸ್ ಡಿ ಎಂ ಸಿ ಅಧ್ಯಕ್ಷರು ಅಂತೇಳಿ ನಮಗೆ ಬಟ್ ಮಾಡಿ ತೋರಿಸ್ತಾಯಿದ್ದಾರೆ ಅದ್ರ ಸಲುವಾಗಿ ಇವತ್ತು ಮಕ್ಕಳೆಲ್ಲರೂ ನಾವು ಸರ್ ನಾವು ಈ ನೀರು ಕುಡಿಯೋದಿಲ್ಲ ಅಂತೇಳಿ ಎಲ್ಲ ಹೋಟೆಲ್ ಹಂಗೆ ಓಡ್ತೀವಿ ಓಡಾಡಿಗತ್ತಿ ನೀರು ಕುಡಿಯಕತ್ತಾರೆ ಈಗತ್ತ ಈ ಮಕ್ಕಳಿಗೆ ತೊಂದರೆ ಆಗ್ಲತ್ತದ ಅದ್ರ ಸಲುವಾಗಿ ಇವ್ರು ಒಂದು 2 ದಿವಸದಲ್ಲಿ ನಮ್ಗೆ ಏನಾರ ಬೋರಿನ ವ್ಯವಸ್ಥೆ ಮಾಡಿಕೊಡ್ಲಾಗಂದರೆ ನಾವು ಹಳೆಯ ಇಲ್ಲ ಪಂಚಾಯತ್ ಎರಡಕ್ಕೂ ಮುತ್ತಿಗೆ ಹಾಕ್ತೀವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಎಸ್ ಡಿ ಎಂ ಸಿ ಅಧ್ಯಕ್ಷ ಕೌಟಾಬಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರವಿ ದೇವರೇ ಅಂದ